ಕೂತ್ಕೊಂಡಿದೆ. ಕಾಮನ್ ಟ್ರಿಂಕೇಟು ಅಲ್ಲ, ಹಾಂ, ಆಭರಣದ ಹಾವು. ಮರಿ ಯಾರು ನೋಡಿದ್ದು? ಹೌದಾ? ಅದು ಏನು ಮಾಡುತ್ತೆ ನೋಡ್ಕೊಂತೀವಿ ಕರೆಕ್ಟಾಗಿ. ಹಾವುಗಳದ ಹಾವು, ಅದು ವಿಷರಹಿತ ಹಾವು. ಥ್ಯಾಂಕ್ ಯು. ಸೋಳೆ ಕುತಂಬಿದೆ. ಸರ್ ನೀವು ಕಡೆ ಹಿಂಗೆ ತೊಳೆ ಆಭರಣದ ಹಾವು ಕಾಮನ್ ಟ್ರಿಂಕೇಟ್. ದೂರ ಇರ ಮಕ್ಕಳೆಲ್ಲ ಹಿಂದೋಗ್ರೆ ಆಭರಣದ ಹಾವು ಕಾಮನ್ ಟ್ರಿಂಕೇಟ್ ಅಂತ. ಆಭರಣದ ಹಾವು ಅಂತ ವಿಷರಹಿತ ಹಾವು, ನೋಡಕ್ಕೆ ಕೊಳಕೊಂಡ್ಬಿಡ್ತ ಕಲ್ಲರ್ ನೋಡಿದಂಗ ಅಂತಾರೆ. ವಿಷ ಇಲ್ಲ, ವಿಷ ಇಲ್ಲ. ಕೆಲಸ ಅವ್ನು ನೋಡಿದಾಗ ಇನ್ನೊಂದು ಹಾವು ಇತ್ತಂತೆ. ಇವ್ ನೋಡಿದ್ ಇನ್ನೊಂದು ಹಾವು ಅಂತೆ. ಇಲ್ಲ ಇಲ್ಲ, ಇದೆ ಇದೆ, ಫೋಟೋದಲ್ಲಿ ಇದ್ದಿದೆ. ವಿಷಯ ಜಾಸ್ತಿ ಇರುತ್ತೆ ಸಣ್ಣ ಹಾವಲ್ಲಿ. ಇಲ್ಲ ಇಲ್ಲ, ವಿಷಯ ಇಲ್ಲ, ವಿಷರಹಿತ ಹಾವು ಇದು. ವಿಷ ಇಲ್ಲ ಅಂತ ಹೌದು, ಮರಿಯಲ್ಲ ಹೊಸ ಪ್ರಪಂಚ. ಭಯ ಹಿಂದೋಗಿತ್ತು. ಹೌದು, ಜೀವದ ಭಯ. ನಾನು ಆಕ್ಷನ್ ಯಾತ್ರ ತೋರಿಸಿದ. ಹೌದಾ? ಒಂದು ತೂತ ಮಳಕ್ಕೆ ಏನಾದ್ರು ಕೊಡಿ. ಮಳೆ ಸ್ಕೂಟರ್ ಕೊಡಿ. ಸ್ಕೂಟರ್ ಚಾಕು. ಆಯ್ತು ಆಯ್ತು ಆಯ್ತು, ಆಬ್ರೆ ಬಿಡ್ರಿ. ಥ್ಯಾಂಕ್ ಯು. ಸ್ನೇಹ ಕಳಿಸ ಮಗ ಹನುಮಂತ ನಗರ ಇದು ನಮ್ಮ ಬಾಬಣ್ಣದವ್ರ ಮನೆ. ಹೆಚ್ಚಾಗಿ ಅವರು ವರ್ಕಿಗೆಲ್ಲ ಹೋಗಿದ್ದಾರೆ. ಈ ಕುಟುಂಬದವರು ಮತ್ತು ಈ ನಗರದವರು ಯಾವ ಏರಿಯಾ ಸರ್ ಇದು? ಹನುಮಂತನಗರ. ನೀವು ಮನೆಯವರ? ಹಾಂ, ಹನುಮಂತ ಅವರ ಬಾಬಣ್ಣ. ತುಂಬ ಅನುಕೂಲ ಮಾಡಿಕೊಟ್ಟಿದ್ದೆ ನಮಗೂ ಕಷ್ಟ ಆದಾಗ. ಹೆಚ್ಚಾಗಿ ಒಟ್ಟಾರದಲ್ಲಿ ಎಲ್ಲೇ ಹಾಗೊಂದು ಒಂದು ಕುಟುಂಬದಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಲ್ಲ, ಅದನ್ನು ಹಾವುಗಳ ರಕ್ಷಣೆ ಮಾಡ್ತಾರೆ. ಅದೇ ಸಂತೋಷ ಸರ್. ಅಲ್ಲಿ ಬನ್ನಿ, ಎಲ್ಲ ವಿಡಿಯೋ ಮಾಡಿ ತಿಳ್ಕೊಡಿ. ಜನ ಹಾವುಗಳನ್ನು ಕಂಡಾಗ ಅದನ್ನು ಹಿಡಿಬೇಕು ಇಟ್ಕೊಂಡು ಎಲ್ಲರೂ ಒಂದು ಒಳ್ಳೆ ಅಭಿಪ್ರಾಯ ಇರುತ್ತೆ. ಇದು ಕಾಮನ್ ಟ್ರಿಂಕಿಂಗ್ ಹಾವುಗಳು ಹಾವು ಒಳ್ಳೆ ಅನ್ಕೊಳ್ಳಿ. ಚಟ್ನಿ ಕೂಡ ಪಲ್ಲಿಗಳು ಬರ್ತವೆ. ಅಪ್ಪ
ಶೂ ಹಾಕ್ಬೇಕು, ನೋಡ್ತಾನ ಹಾಕ್ಬೇಕು ಹೆಚ್ಚಾಗಿ ಶೂಗಳನ್ನ ಅದಕ್ಕೆ ಒಂದು ಬಾಕ್ಸ್ ಮಿಸ್ಸಲ್ಲ ಇದ್ರೆ ಹಾಕಿದಿ ಸ್ವಲ್ಪ ನೋಡ್ಬೇಕು. ಹಾವಿ ಸರ್ಕಾರಕ್ಕಾಗಲ್ಲ, ಕುಡಿತೀರಾ ನೋವಾಗತ್ತೆ, ಕಷ್ಟ. ವಿಷಪೂರಿತ ಹಾವಾಗಿದ್ರೆ ವಿಷ ಇರುತ್ತೆ, ವಿಷ ಇಲ್ಲದ ಹಾವಾದ್ರೆ ಏನಾಗಲ್ಲ. ಬಯಕ್ಕೆ ಮನುಷ್ಯ ಗಾಬರಿ ಆಗ್ತದೆ.